ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಅಮೃತಾಪುರ ಎಂಬಲ್ಲಿರುವ ಹೊಯ್ಸಳ ಕಾಲದ ಅಮೃತೇಶ್ವರ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ. ಅಮೃತೇಶ್ವರ ದೇವಾಲಯವನ್ನು ಕ್ರಿಸ್ತಶಕ 1196 ಹೊಯ್ಸಳ ರಾಜ ಎರಡನೇ ವೀರಬಲ್ಲಾಳನ ದಂಡನಾಯಕ ಅಮೃತೇಶ್ವರ ಇದನ್ನು ನಿರ್ಮಿಸಿದ್ದಾನೆ. ಸೂಕ್ಷ್ಮ ಕೆತ್ತನೆಗಳ ಕಲಾ ಶ್ರೀಮಂತಿಕೆಯಿಂದ ಕೂಡಿದ ಈ ದೇವಾಲಯ ನೋಡುಗರ ಗಮನ ಸೆಳೆಯುತ್ತೆ. ಇದು ಶಿವನಿಗೆ ಅರ್ಪಿತವಾದಂತಹ ಏಕಕೂಟ ದೇವಾಲಯವಾಗಿದೆ. ದೇವಾಲಯದ ಗೋಪುರವು ದೈತ್ಯಾಕಾರದ ಉಗ್ರ ಮುಖದಿಂದ ಸುಂದರವಾಗಿ ಅಲಂಕರಿಸಲಾಗಿದೆ. ಮುಖ್ಯ ಗರ್ಭಗೃಹ ಚೌಕಾಕಾರವಾಗಿದ್ದು ರಾಕ್ಷಸ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ರಾಮಾಯಣ ಮತ್ತು ಮಹಾಭಾರತದಂತಹ ಮಹಾಕಾವ್ಯಗಳ ಕೆತ್ತನೆಗಳನ್ನು ಚಾವಣಿಗಳು ಮತ್ತು ಫಲಕಗಳ ಮೇಲೆ ಹೂವಿನ ಮಾದರಿಯಲ್ಲಿ ತೋರಿಸಲಾಗಿದೆ. ಮುಖ್ಯ ಗರ್ಭಗೃಹದಲ್ಲಿ ಅಮೃತೇಶ್ವರ ಲಿಂಗವಿದೆ. ದೇವಾಲಯದಲ್ಲಿ ಗಣಪತಿ, ನಾಗಕನ್ನಿಕೆಯರು, ಸಪ್ತ ಮಾತೃಕೆಯರ ಸುಂದರ ವಿಗ್ರಹಗಳಿವೆ. ಹೊಯ್ಸಳರ ಎಲ್ಲ ದೇವಾಲಯಗಳಂತೆ ನಕ್ಷತ್ರಾಕಾರದ ವೇದಿಕೆಯ ಮೇಲೆ ಇದನ್ನು ನಿರ್ಮಿಸಲಾಗಿದೆ. ಮಣ್ಣಿನಲ್ಲಿ ಮುಚ್ಚಿ ಹೋಗಿರುವ ಜಗಲಿಯ ಮೇಲೆ ವಿಶಾಲವಾದ ಮುಖಮಂಟಪ ಸುಕನ್ಯಾಸಿ ನವರಂಗಗಳಿಂದ ಕೂಡಿದೆ. ಇಲ್ಲೂ ಕೂಡ ದೇವಾಲಯದ ಹೊರಗೋಡೆಯಲ್ಲಿ ರಾಮಾಯಣ ಮಹಾಭಾರತ ಪುರಾಣ ಕಥೆಗಳ ಕೆತ್ತನೆಗಳು ಗಮನ ಸೆಳೆಯುತ್ತೆ. ಸುತ್ತಲೂ ಇರುವ ಅರೆಮಂಟಪ, ಲತಾ ಸುರುಳಿಗಳು, ಅರೆಗೋಪುರ ಶಿಲ್ಪದ ಮೇಲಿನ ಪಟ್ಟಿಯಲ್ಲಿರುವಂತಹ ಶಿಲ್ಪಗಳು ಮನಮೋಹಕವಾಗಿವೆ. ಈ ದೇವಾಲಯಕ್ಕೆ ಒಂದೇ ಒಂದು ವಿಮಾನ ಗೋಪುರವಿದೆ. ವಿಶಾಲವಾದ ಮುಖಮಂಟಪ ಇರುವಂಥ ಈ ದೇವಾಲಯದ ಚಾವಣಿಗೆ ಆಧಾರವಾಗಿ 44 ನುಣುಪಾದ ಕಂಬಗಳ ಸಾಲುಗಳಿವೆ. ನಡುವೆ ಬೃಹದಾಕಾರದ ನಂದಿ ವಿಗ್ರಹವನ್ನು ಕಾಣಬಹುದಾಗಿದೆ. ಈ ದೇವಾಲಯ 8 AM to 6 PM ತೆರೆದಿರುತ್ತೆ. 6 PM ನಂತರ ದೇವಾಲಯಕ್ಕೆ ಪ್ರವೇಶ ಇರೋದಿಲ್ಲ. ಅಮೃತಾಪುರ ಚಿಕ್ಕಮಗಳೂರಿಂದ 67 km ಮತ್ತು ತರೀಕೆರೆಯಿಂದ 4 km ದೂರದಲ್ಲಿದೆ.